ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ ನೀವೇನ್ ಕ್ಷಮೆ ಕೇಳೋದೇನು ಬೇಡ ಬಿಡಿ, ತಪ್ಪೆಲ್ಲ ನಂದೆ. ಏನು ಬೇಜಾರಲ್ಲಿದ್ದೀರಾ? ಫ್ರೆಂಡ್ ಆಗಿ ಅದನ್ನ ವಿಚಾರಿಸಿದ್ರೆ ಹಾಗ ಗದರಿಸೋದು? ನನ್ನ ತಂದೆ ಅಂತ ಏನೋ ಆಗ ಗದರಿಸಿಲ್ಲ ಗೊತ್ತಾ? ಮಾಮವ್ರೆ ಅಳ್ಬೇಡಿ, ಹೆಣ್ಮಕ್ಳ ಹತ್ರ ನನ್ನ ಕೈ ನೋಡಕ್ ಹಾಕಿಲ್ಲ. ಕ್ಷಮಿಸ್ಬಿಡಿ ಅಂತ ಕೇಳಿದ್ನಲ್ಲ, ಕ್ಷಮಿಸ್ಬಿಡೋದಲ್ವಾ? ನೀವು ಗದರಿಸಿದ ಜೋರ್ಗೆ ನನ್ನ ಎದೆ ಈಗಲೂ ಹೊಡ್ಕೋತಿದ್ದೆ ಗೊತ್ತಾ? ನೋಡಿ, ನಾ ಹೆಣ್ಮಕ್ಳಿಗೆ ಯಾವತ್ತು ಏಕ ವರ್ಷ ಬೈದವನ ಇಲ್ಲ. ಏನೋ ಮನ್ಸ್ನಾಗ ಸಾನೆ ನೋವಿತ್ತು, ಆ ಯೋಚನೆಯಲ್ಲಿ ಒತ್ತಿ ಹೆಚ್ಚಿಗೆ ಮಾತಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ. ಅಲ್ಲಿ ಎಲ್ಲರೆದುರು ರೇಗಾಡಿ ಸಪ್ರೇಟಾಗಿ ಬಂದು ಕ್ಷಮೆ ಕೇಳಿದ್ರೆ ನಾನು ಕ್ಷಮಿಸ್ಬಿಡ್ಬೇಕಾ? ಅದಕ್ಕೇನಂತೆ ಬನ್ನಿ, ಎಲ್ಲರ ಮುಂದೆನೆ ಕೇಳ್ತೀನಿ. ನೀವು ಕ್ಷಮೆ ಕೇಳೋದೇನು ಬೇಕಾಗಿಲ್ಲ. ಮತ್ತೆ ಇನ್ನೇನು ಮಾಡ್ಬೇಕು? ನೀವು ನನ್ನ ಫ್ರೆಂಡ್ ಅಂತ ಒಪ್ಕೋಬೇಕು. ಫ್ರೆಂಡಾ? ಮೋ, ನಮ್ಮ ಫ್ರೆಂಡ್ಸ್ ಎಲ್ಲ ಬರೀ ಗಂಡ್ ಫ್ರೆಂಡ್ಸ್ಗಳೇ. ಆ ಪಟ್ಟಿಗೆ ನಿಮ್ಮನ್ನು ಸೇರಿಸ್ಕೊಳ್ಳೋದು ಒಸಿ ಕಷ್ಟನೇ ಐತೆ. ಪರವಾಗಿಲ್ಲ ಬಿಡಿ, ನಾನು ಹೀಗೆ ಅಳ್ತಾ ಇರ್ತೀನಿ. ರೇ ರೇ, ನಿಂತ್ಕೊಳ್ರಿ. ಒಳ್ಳೆ ಪೀಕ್ಲಾಟ್ ಆಯ್ತಲ್ಲಪ್ಪ. ಸರಿ ಆಯ್ತು ಬಿಡಿ, ನಿಮ್ಮನ್ನ ಫ್ರೆಂಡ್ ಮಾಡ್ಕೋತೀನಿ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಾ ಇದೆ. ಸರಿ ಸರಿ ಬನ್ನಿ, ಕ್ಲಾಸ್ ಹೋಗಿ ಪಾಠ ಕೇಳವ. ಬರೀ ಫ್ರೆಂಡ್ ಅಂದ್ರೆ ಸಾಕಾ? ಫ್ರೆಂಡ್ಶಿಪ್ ಅಲ್ಲಿ ಹ್ಯಾಂಡ್ ಶೇಕ್ ಮಾಡಲ್ವಾ? ಓ, ಅಭ್ಯಾಸ ಮಾಡ್ಬೇಕಾ? ಸಂತೋಷನ, ಇನ್ಮೇಕೆ ನಾನು ನೀವು ಫ್ರೆಂಡ್ಸ್. ಬನ್ನಿ ಪಾಠ ಕೇಳಕ್ಕೆ ಹೋಗವ. ದೇವ್ರು, ಇದು ನಿನ್ನ ವಶ ಪಡಿಸ್ಕೊಳ್ಳೋ ಮೊದಲೇ ಹೆಜ್ಜೆ. ಇವತ್ತು ನಿನ್ ಬಾಯಿಂದಲೇ ನಾನು ನಿನ್ ಗೆಳ್ತಿ ಅಂತ ಒಪ್ಕೊಂಡಿದ್ಯ. ಆದಷ್ಟು ಬೇಗ ನಾನು ನಿನ್ ಒಡ್ತಿ ಅಂತ ಹೇಳೋ ಹಾಗೆ ಮಾಡೇ ಮಾಡ್ತೀನಿ. ಗೆಪ್ತಿಗ್ ಬಂದ್ಕಳ್ಳ, ಈ ಫಿಗರ್ ನ ನರ್ಸೇಗೌಡರು ಮತ್ತೆ ನೋಡ್ದಂಗಿತ್ತು. ಏನಮ್ಮೇ ಹೆಸರು ಹೇಳಕ್ಕಿಲ್ವಾ? ನಿಂತ್ಕೊಳ್ಳಮ್ಮೇ, ಎಲ್ಗೋಯ್ತಿದ್ಯಾ? ನರ್ಸೇಗೌಡರು ಮನೆ ಬಂದಿದ್ಯಾ? ಹಾಲ್ ತರ ಗದ್ದೆ ಕೆಲಸ ಮಾಡ್ತಾ ಇದ್ಯಾ? ಗೌಡ್ರು ಮನೆಗೆ ಬಂದವ್ ಅಂದ್ಮೇಲೆ ಹಾಲು ತುಪ್ಪ ತುಂಬ್ಕೊಂಡು ಚೆನ್ನಾಗೇ ಇರ್ಬೇಕಲ್ಲ. ಒಂದೇ ಒಂದ್ಸತಿ ಹೆಸರು ಹೇಳ್ಬಿಡಮ್ಮಿ. ಬೇಡ ನೋಡಿ, ತಮಾಷೆ ಮಾಡ್ಬೇಡಿ, ಕರೀರಕ್ಕಿಲ್ಲ ಇವೆಲ್ಲ. ನಮ್ಮ ಅಣ್ಣಂದ್ರಿಗೆ ಹೇಳ್ಬಿಡ್ತೀನಿ ಅಷ್ಟೇಯ. ಓ, ಕೋಪ ಬೇರೆ ಬರ್ತದೆ ನಿನ್ಗೆ? ಓ, ಕೋಪದಲ್ಲೂ ಬಾ ಪಸಂದ ಕಾಣ್ತೀನಿ ನೀನು. ಎಲ್ಲ ಮೀ ನಿಮ್ಮ ಅಣ್ಣ ಅಂತಿದ್ದಲ್ಲ, ನಿಮ್ಮ ಅಣ್ಣ ಡಿ ಸಿನಾ ಇಲ್ಲ ಪಿ ಸಿನಾ? ನೋ ಮಗ, ಉಳ್ತಾಳ್ಕೊಂಡ್ರು ಬಿಡ ಮಗ, ಕಣ್ಣೀರುಸಿದ್ರೆ ತೆಲ್ಲ. ಮೇಸ್
ಹೆಂಗೈತೆ ಮೈಗೆ ಒಂಟಿ ಹುಡುಗಿ ಸಿಕ್ಕಿದ್ಲು ಅಂತ ಮೈ ಮುಟ್ಟಕ್ಕೆ ನೋಡ್ತೀರಾ? ಯಾರು ಅನ್ಕೊಂಡ್ರಿ ನರಸೇಗೌಡ್ರ ಮಗಳು ಅಂದ್ರೆ ನನ್ನ ತಂಗಿ? ಇನ್ನೊಂದು ಕಿತ್ತ ನನ್ನ ತಂಗಿ ತಂಟೆಗೆ ಬಂದ್ರೆ ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ನೀವೇನ್ ನೋಡ್ತಾ ಇದ್ದೀರಾ? ಬರೋಲ್ಲ. ಯಾಕವ ಕೆಲಸ ಎಲ್ಲ ಮಾಡಬೇಕು? ಅಯ್ಯ, ಆ ಚೋಟ್ ಬಿಡಿಸಿ ಕೈ ಬಿಸಿಲಾಗಿ ಗದ್ದೆತ್ತವು. ಕೆಲಸ ಮಾಡ್ತಾ ಇರ್ತಾಳೆ, ಬೆವರೆಲ್ಲ ಹರಿತಾ ಇರ್ತದೆ ಕಣವ. ಮಾಡ್ಲಿಕ್ಕೆ ಅನ್ಬಿಡ್ಲ. ಓ ನಿಮ್ಮ ಮನೇಲಿ ಯಾಕಲ ಇದೆ ನೀನು? ಕೆಲಸ ಮಾಡಕ್ ತಾನೆ ಯಾಕಲ ಕೆಲಸ ಮಾಡ್ತಾ ನೀನು? ಅಣ್ಣಯ್ಯ, ದೊಡ್ಡಮ್ಮವ್ರು ಹೇಳಿದ್ರು ಇವಳು ಕೆಲಸದವಳಂತ. ಎಲ್ಲ ಕೆಲಸ ಇವಳೇ ಮಾಡ್ಬೇಕಂತ ಹೇಳಿದ್ರು. ಬಂತ ಅಂದ್ರೆ ಅಲ್ಲೆಲ್ಲ ಉತ್ತರಬೇಕು. ಕಿಟ್ಟಪ್ಪ, ಕೆಲಸವಳನ್ನ ಕೆಲಸವಳು ಅಂದೆ ಯಜಮಾತಿ ಅನ್ಬೇಕೆಂದ್ಲ? ಯಾರವ ಮನೆ ಕೆಲಸದವರು? ಇವಳು ನನ್ನಂಗೆ ಈ ಮನೆ ಮಗಳು. ನನ್ಗೆ ಸ್ವತಂತ್ರ ಆಯ್ತು, ಅವಳಿಗೂ ಅಷ್ಟೇ ಸ್ವತಂತ್ರ ಐತೆ. ಅಪ್ಪ ಏನ್ ಇವಳನ್ನ ತಿಪ್ಪೆ ತೊಡಿನ್ ತಗೊಂಬಂದಿಲ್ಲ, ಜನ್ಮ ಕೊಟ್ಟವನೇ, ಅದಕ್ಕೆ ಕರ್ಕೊಂಬಂದಿರೋದು. ತುಕ್ಕು ಆಗೋಗಿರೋದನ್ನೆಲ್ಲ ನೆನ್ಸ್ಕೊಂಡು ಕೂತ್ಕೊಂಡ್ರೆ ನಿನ್ ಮನ್ಸೆ ಕೆಟ್ಟೋಗೋದು. ತುಮ್ಕೆ ಮನ್ಸಲ್ಲಿರೋ ದ್ವೇಷನೆಲ್ಲ ಪಕ್ಕಕ್ಕಿಟ್ಟು ಇವಳನ್ನ ಮಗಳನ್ನ ತಪ್ಕೋ. ಏ ಕಿಟ್ಟಪ್ಪ, ಇದು ನಿಂಗೆ ಬ್ಯಾಡ್ದೆ ರೈಸ್ಯ. ಈ ಮನೆಗೆ ದೊಡ್ಡ ಮಗ ನಾನು, ಈ ಇಸಿದಾಗಿ ತೀರ್ಮಾನ ತಗೋಬೇಕಾಗಿರೋದು ನಾನೇಯ. ನೋಡ್ಲ, ಇವಳು ಈ ಮನೆನಾಗ ಇರ್ಬೇಕು ಅನ್ನೋದಾಗಿದ್ರೆ ಕೆಲಸದೊಳಂಗೆ ಇರಬೇಕು. ಅದು ಬಿಟ್ಬಿಟ್ಟು ಕಾಲ ಮೇಲೆ ಕಾಲ ಹಾಕೊಂಡು ಸೇವೆ ಮಾಡ್ಕೊಂಡು ಕಾಲ ಕಳಿಬೇಕು ಅನ್ನೋಗಿದ್ರೆ ಗಂಟು ಮುಟ್ಟೆ ಕಟ್ತಾ ಇರೋದಯ್ಯ. ಅಣ್ಣಯ್ಯ, ನಿಂಗೆ ಅವತ್ತೇ ಹೇಳಿವ್ನಿ, ಮಲ್ಲಿಕಾನು ನನ್ನಂಗೆ ನಿನ್ ತಂಗಿನೇಯ. ಮಲ್ಲಿಕಾ ಏನಾರ ಈ ಮನೇನ ಕೆಲಸದೊಳಗಿರ್ಬೇಕು ಅನ್ನೋದಾದ್ರೆ ನಾನು ಕೆಲಸದೊಳಗೆ ಇದ್ಬಿಡ್ತೀನಿ ಬಿಡು. ಅಲ್ಲ ಕಣ್ಣಣ್ಣಯ್ಯ, ಇದ್ರ ಇವಳ ತಪ್ಪು ಏನೈತೆ ಅಂತ ಇವಳ ಮ್ಯಾಕ್ ಕೋಪ ಮಾಡ್ಕೋತಾ ಇದೀಯ ನೀನು? ನೋಡು, ಇವಳೇನಾರ ಮನೆಯನ್ನ ಒರಿಕ್ ಹಾಕೋ ಶಿಕ್ಷೆ ಕೊಡ್ಲೇಬೇಕು ಅನ್ನೋದಾದ್ರೆ ಅದನ್ ಮೊದಲು ಅಪ್ಪ ಹೆಂಗ್ ಕೊಡು? ಇದಕ್ಕೆಲ್ಲ ಅಪ್ಪಯ್ಯ ತಾನೇ ಕಾರಣ. ಅವ್ರಿಗೆ ಶಿಕ್ಷೆ ಕೊಡೋ ಧೈರ್ಯ ಆಯ್ತಾ ನಿಂಗೆ? ಇಲ್ಲ ತಾನೆ? ಮತ್ ಸುಮ್ಕಿರು, ಗುಬ್ಬಿ ಮೇಲೆ ಬ್ರಹ್ಮಸ್ತ್ರ ಬಿಡ್ತೀರಾ? ಹ ನೋಡಿ, ಮಲ್ಲಿಕಾ ಇಲ್ಲಿಂದ ಹೊರಕ್ ಹೋಗ್ಲೇಬೇಕು ಅನ್ನೋದಾದ್ರೆ ಅವಳು ಮದ್ವೆ ಆಗಿ ಗಂಡನ ಮನೆಗೆ ಹೋಗ್ಬೇಕು, ಅಲ್ಲಿ ಗಂಟ ಅವಳು ಇಲ್ಲೇ ಇರ್ಲಿ. ಅವ್ವಾ, ಇದೇನ್ ಕೌರ, ನೀನಂತೂ ಬತ್ತ ಬತ್ತ ಸಾನೆ ಬದ್ಲಾಗ್ಬಿಟ್ಟಿದ್ಯ ಕಂದ್ ಬಿಡು. ಬೇಕು ಅಂತಿಗೇನೆ ನಾವು ಬೇಡ ಅಂದ ಕೆಲಸನ ಮಾಡ್ಲೇಬೇಕು ಅನ್ನೋ ಮಟ್ಟಿಗೆ ನೀನ್ ಬದ್ಲಾಗಿದ್ಯ ಅಂದ್ರೆ ಇದೆಲ್ಲ ಈ ರೂಪ್ಮಣ್ಣಿದೆ ಕರ. ಮತ್ತು ಅತ್ತೆ, ಒಳ್ಳೆ ವಾತಾವರಣದಲ್ಲಿ ವಾಸ ಮಾಡೋರ್ಗೆ ಒಳ್ಳೇದನ್ನ ಹೇಳ್ಕೊಡೋ ಅಗತ್ಯ ಇರಲ್ಲ, ಆ ವಾತಾವರಣನೇ ಎಲ್ಲ ಕಲಿಸ್ಕೊಡತ್ತೆ. ಅಂದ್ರೆ ನಮ್ಮನೇಲಿ ಇರೋ ಗಂಟ ಕೆಟ್ಟವಳಾಗಿದ್ಲು, ನಿಮ್ಮನೆ ಬಾಳ್ವೆ ಮಾಡಕ್ ಹೋಗ್ಬೇಕೆ ಸಾನೆ ಒಳ್ಳೆಯವಳಾಗ್ಬಿಟ್ಟವಳೆ ಅಂತಾನ ನಿನ್ ಮಾತನಾಡ್ತ? ಅದನ್ ಬೇರೆ ಬಾಯ್ಬಿಟ್ಟು ಹೇಳ್ಬೇಕಾ? ರುಕ್ಮಿಣಿ ಈ ಮನೆಗ್ ಬಂದದ್ರಿಂದ ಒಸಿ ಪುಣ್ಯ ಅನ್ನೋದು ಈ ಮನೆಗೆ ಓಡಾಡ್ತಾ ಅದೇ, ಅದಕ್ಕೆ ಈ ಮನೆಯಾಗೆ ಮೊಮ್ಮಕ್ಳು ಬರ್ತಾವೆ. ಇಲ್ಲಾಂದಿದ್ರೆ ಈ ಮನೆಯಾಗೆ ಸೀಮಂತಿಕೆ ಇದ್ರೂ ಪಾಳ್ ಬಿದ್ದ ಗುಡಿಯಂಗ ಆಗೋಗಿರೋದು. ಅವಳು ಮನ್ಸು ಸಂದಾಗಿರೋದಿಕ್ಕೆ ಗೂಳಿ ಗುದ್ದಿದ್ರು ಬದಿಕಂಡ್ ಬಂದವಳೆ. ಲಕ್ಷ್ಮಿ ಬೇಡ ಕನಮಿ,
ಯಾಕೋ ಸಾನೆ ಮಾತಾಡ್ತಾ ಇದ್ದೀಯಾ? ಹಿಂಗೆ ಹೋಯ್ತಾ ಇದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ ಉಸಾರು. ಇದೆಲ್ಲ ಈ ಟೀಚರ್ ಮುಂದೆ ಕಿತಾಪತಿ ನಮ್ ಗೌರನ್ನು ಅವಳ ಕಡೆಗೆ ಎಳ್ಕೊಂಡ್ಬಿಟ್ಟು ಅವಳನ್ನು ಹಾಳ್ಮಾಡ್ಬಿಟ್ರು. ತಮ್ ಕಡೆಗೆ ಜನ ಜಾಸ್ತಿ ಇದ್ದಷ್ಟು ಹೊಲ ಹೆಚ್ಚಾಯ್ತದೆ ಅಂದ್ಬಿಟ್ಟು ಇವಳನ್ನ ಇಲ್ಲೇ ಎಸ್ಕೊಳಕ್ಕೆ ಪ್ಲಾನ್ ಮಾಡ್ತಾವ್ರೆ. ಲೇ ಅಣ್ಣಯ್ಯ, ಮಾತೆತ್ರ ಎಲ್ಲದಕ್ಕೆ ಯಾಕೆ ನಾನು ರುಕ್ಮಿಣಿಯ ಮಧ್ಯೆ ಕೇಳ್ಕತ್ತೀಯ ನೀನು? ಆಗ್ಲೇ ಏನೋ ದೊಡ್ಡದಾಗೆ ದೊಡ್ಡ ಮಗ ದೊಡ್ಡ ಮಗ ಅಂತ ಹೇಳ್ತಿದ್ದೆ. ಈ ದೊಡ್ಡ ಮಗ ಮಾಡ್ಬೇಕಾದ್ರೆ ಒಳ್ಳೆ ಕೆಲ್ಸನಲ್ಲ ನನ್ ರುಕ್ಮಿಣಿಯರ್ ಮಾಡ್ತಾರಲ್ಲ, ಅದಕ್ಕೆ ನಿಂಗೆ ಹೊಟ್ಟೆ ಊರಿ. ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ. ಲೇ ಅಣ್ಣಯ್ಯ, ಇವತ್ತಿಂದ ನೀನು ಒಳ್ಳೇದನ್ನ ಯೋಚನೆ ಮಾಡು, ಒಳ್ಳೇದನ್ನೇ ಮಾಡು. ಆಗ ನೀನು ಒಳ್ಳೆಯನೈತ್ಯ, ಎಲ್ಲರೂ ಒಳ್ಳೆಯವರಂಗೆ ಕಾಣ್ತಾರೆ. ನೀನು ಒಳ್ಳೆಯವನು ಅಂತ ಅಂದ್ಕೊಳ್ಳೋ ಗಂಟ ಮಲ್ಲಿಕಾ ಬಗ್ಗೆ ಮಾತಾಡಿ ಯೋಗ್ಯತೆ ನಿಂಗೆ ಇರಕ್ಕಿಲ್ಲ. ಎಲ್ರೂ ಕೇಳಿಸ್ಕೊಳ್ಳಿ, ಇವಳು ಅನಾಥೆ ಅಲ್ಲ, ಈ ಮನೆ ಕೆಲಸದವಳು ಅಲ್ಲ, ಇವಳು ಈ ಮನೆ ಮಗಳು, ನನ್ನ ತಂಗಿ. ಈ ಮನೆಯಾಗ ನನಗೆ ಎಷ್ಟು ಮರ್ಯಾದೆ ಸಿಗುತ್ತೋ ಇವಳಿಗೂ ಅಷ್ಟೇ ಮರ್ಯಾದೆ ಕೊಡಬೇಕು. ಇನ್ನೊಂದು ಕಿತ ಇವಳ ಕೈನ ಕಸ ಮುಸ ಕೆಲಸ ಮಾಡಿಸಿದ್ರೆ ನಾ ಬೇರೆ ಥರನೇ ಮಾತಾಡ್ಬೇಕಾಯ್ತದೆ. ಅರೆ ಸಂಧ್ಯಾ, ನಿಂಗೊಂದು ವಿಷಯ ಗೊತ್ತಾ?
रुक्मिणी अण्ण आनंद भावन नादी नंदिनी जो होटेल रूम मे हाला नडदिया इला कणे आनंद ऐन अंत नन चना गु दारी तपदोरे अल कणे मोस इत कणे नान आनंद फोन विचारस्तीन अदेन अंत केल्तीनि अरे नान आग्ले रुक्मिणी फोन माडिदे कणे आनंद मने बिट्टु होगिदानंते मोबाइल नु कूड मनेले बिट्टिदानंते मंजु अद आनंद अल्वा होदु कणे आनंद बा होगि मातड्सोण आनंद एनायतु आनंद याक ही कूतिदिरि ಎಲ್ಲರೂ ನಿಮ್ಮ ಬಗ್ಗೆ ತಪ್ಪ ಮಾತಾಡ್ತಿದಾರಲ್ಲ ನಿಜವಾಗ್ಲೂ ನಡೆದಿದೇನು ಆನಂದ್ ಏನಾಯ್ತು ಅಂದ್ರೆ ನನಗೆ ಬೇರೆಯವರ ಬಗ್ಗೆ ಚಿಂತೆ ಇಲ್ಲ ಅಮ್ಮನೇ ನನಗೆ ಮನೆ ಬಿಟ್ಟು ಹೋಗು ಅಂದ್ರಲ್ಲ ಅದು ನಾನು ಕೇಳಿ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸರಿ ಆನಂದ್ ಆದ್ರೆ ಇಲ್ಲಿ ಕೂತ್ಕೊಂಡು ಏನು ಮಾಡ್ತೀರಾ ಹೇಳಿ ಮತ್ತೆ ಏನು ಮಾಡಬೇಕು ಅಂತೀರಾ ಅಮ್ಮನೇ ನನಗೆ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರಲ್ವಾ ಆಫೀಸ್ ಗೆ ಹೋದ್ರು ಅದೇ ವಿಷಯ ಮಾತಾಡ್ತಾರೆ ಮನೆ ಹತ್ರ ಹೋದ್ರು ಅದೇ ಮಾತಾಡ್ತಾರೆ ಅದಕ್ಕೆ ಯಾರ್ ಕಣ್ಣಿಗೂ ಕಾಣಿಸ್ಕೊಂಬರ್ದು ಅಂತ ಒಬ್ಬನೇ ಓಡಾಡ್ತಾ ಇದೀನಿ ಅಂದ್ರೆ ಯಾರ್ ಕಣ್ಣಿಗೂ ಕಾಣಿಸ್ಕೊಳ್ಳದೇ ಇದ್ರೆ ಅದು ನಿರಪರಾಧಿ ಅಂತ ಆಗೋಗುತ್ತಾ ಅದು ಪಲಾಯನವಾದ ಆಗುತ್ತೆ ಆನಂದ್ ನಿಮ್ಮಮ್ಮ ಏನೋ ಕೋಪದಲ್ಲಿ ಮನೆ ಬಿಟ್ಟು ಹೋಗು ಅಂತ ಹೇಳಿರಬಹುದು ಆದರೆ ಖಂಡಿತ ನಿಮ್ಮನ್ನ ನೆನೆಸಿಕೊಂಡು ಕಣ್ಣೀರು ಹಾಕ್ತಿರ್ತಾರೆ ಪ್ಲೀಸ್ ಮನೆ ಹೋಗಿ ಆನಂದ್ ನಾನು ನಿರಪರಾಧಿ ಅಂತ ಸಾಬೀತಾಗೋವರೆಗೂ ನಾನು ಮನೆಗೆ ಹೋಗೋದಿಲ್ಲ ನಾನು ಹೆಂಡತಿನೋ ಕಣ್ಣಲ್ಲಿ ನೋಡಿದೆ ಸತ್ಯ ಅನ್ಕೊಂಡು ನಾನು ಬಿಟ್ಟು ಹೋಗಿದಾಳೆ ಅವಳಿಗೆ ನಾನು ಯಾವ ತಪ್ಪು ಮಾಡಿಲ್ಲ ಅಂತ ತೋರಿಸಬೇಕು ನನಗೆ ಗೊತ್ತು ಅವಳು ಅವರ ಅಪ್ಪನ ಬಲವಂತಕ್ಕೋಸ್ಕರ ನಾನು ಬಿಟ್ಟು ಹೋಗಿದಾಳೆ ಅವಳು ನನಗೆ ಬೇಕು ಅಮಾಯಕ ಗೋರಿ ಕಣ್ಣ ಮುಂದೆ ನಾನು ನಿರುಪರಾಧಿ ಅಂತ ತೋರಿಸಬೇಕು ಅಲ್ಲಿವರೆಗೂ ನಾನು ಮನೆಗೆ ಹೋಗೋದಿಲ್ಲ ಸರಿ ಆನಂದ್ ಇನ್ನು ಎಷ್ಟು ದಿನ ಹೀಗೆ ಬೀದಿ ಬೀದಿ ಸುತ್ತುತ್ತಿರ್ತೀರಾ ಹೇಳಿ ನಿಮಗೆ ಏನು ಅಭ್ಯಂತರ ಇಲ್ಲ ಅಂದ್ರೆ ನೀವು ನಮ್ಮ ಮನೆಗೆ ಬರಬಹುದು ಆನಂದ್ ನಾನು ನಿಮಗೆ ಒಳ್ಳೆ ಫ್ರೆಂಡ್ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಮನಸಲ್ಲೂ ಅದೇ ಭಾವನೆ ಇದ್ರೆ ನೀವು ನನ್ನ ಜೊತೆ ಬರ್ತೀರಾ ಅಷ್ಟೇ ಆನಂದ್ ಪ್ಲೀಸ್ ಬನ್ನಿ ಹೋಗೋಣ ಬನ್ನಿ ಆನಂದ್ ಬನ್ನಿ ಈಗ ನನ್ನ ದೇವರು ಏನು ಮಾಡ್ತಿರಬಹುದು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರಬಹುದಾ ಇರಲ್ಲ ಈಗ ತಾನೇ ಪರಿಚಯ ಆಗಿರೋ ಹುಡುಗಿ ಬಗ್ಗೆ ಯಾಕೆ ಯೋಚನೆ ಮಾಡ್ತಾನೆ ಪೂರ್ವ ಜನ್ಮದ ಕತೆ ಗೊತ್ತಿರೋದು ನನಗೆ ತಾನೇ ಅವನಿಗಿನ್ನು ನಾನು ಯಾರು ಅಂತಾನೆ ಗೊತ್ತಿಲ್ಲ ಅದನ್ನ ನಿಧಾನಕ್ಕೆ ಗೊತ್ತಾಗೋಗ ಮಾಡಬೇಕು ಆ ಕೆಲಸನ ಈಗಿಂದಲೇ ಪ್ರಾರಂಭ ಮಾಡ್ತೀನಿ ಹಲೋ ಕೃಷ್ಣ ನಾನು ಅಂದ್ರೆ ನಿಮ್ಮ ಹೆಸರಿಲ್ವಾ ನನ್ನ ಧ್ವನಿ ಗುರುತಿಸಿಗಿಲ್ವಾ ಕೃಷ್ಣ ನಾನು ಬಾಮ ಓ ನೀವಾ ಏನು ಹೇಳಿ ಏನಿಲ್ಲ ನನಗೆ ನಿದ್ದೆನೇ ಬರ್ತಾ ಇಲ್ಲ ನಿಮ್ಮದೇ ನೆನಪು ಕಣ್ಣು ಮುಚ್ಚಿದ್ರೆ ನೀವೇ ಕಾಣಿಸ್ತಾ ಇದ್ದೀರಾ